ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪೂಜಾ ರೂಮ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗುವಂತಹ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನಲ್ಲಿ ಇದೇ ಥರದ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಈಗ ತಡ ಮಾಡ್ದಿರಾ 11 ಪೂಜಾ ರೂಮ್ ಟಿಪ್ಸ್ನ ನೋಡ್ಕೊಂಡು ಬನ್ನಿ. ಫಸ್ಟ್ ಒನ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದವ್ರಿಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಆರ್ಗನೈಸರ್ ಸಿಗುತ್ತೆ ಅಲ್ವಾ, ಸ್ಪೈಸ್ ಆರ್ಗನೈಸರ್ ಥರದ್ದು. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ತುಂಬ್ಕೋಬೋದು. ಸ್ಪೇಸ್ ಕಂಬಿ ಇದೆ ಅನ್ನೋರಿಗೆ ಈ ಬಾಕ್ಸ್ ಅನ್ನೋದು ಹೇಳಿ ಮಾಡಿಸಿರುವಂತಹದ್ದು ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಪ್ಲೇಟ್ಸಲ್ಲೆಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳೋದ್ರಿಂದ ನಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಅದೇ ರೀತಿ ನಾವು ಎಲ್ಲಾದರೂ ಏನಾದರೂ ಪೂಜೆ ಎಲ್ಲಾದರೂ ಮಾಡಬೇಕಾದ್ರೆ ಎಲ್ಲಾದನ್ನೂ ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಬದಲು ಈ ರೀತಿ ಒಂದು ಆರ್ಗನೈಸರ್ ತೊಗೊಂಡ್ರೆ, ಈ ಒಂದು ಆರ್ಗನೈಸರ್ ತೊಗೊಂಡ್ರೆ ಸಾಕು, ಹೋಲ್ ಪೂಜೆಗೆ ಏನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಈ ಒಂದೇ ಬಾಕ್ಸಲ್ಲೇ ಇರುತ್ತೆ. ನೀವು ಇದೇ ರೀತಿ ಆರ್ಗನೈಸರ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಟಿಪ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಲೈಕ್ ಮಾಡೋದು ಮರ್ತೋಗ್ತೀರಾ, ಸೊ ಈಗಲೇ ಒಂದು ಲೈಕ್ ಮಾಡಿ. ನೋಡ್ತಿದ್ದೀರಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಒಂದೇದ್ರಲ್ಲೇ ಇಡಿಸ್ಬಿಡುತ್ತೆ. ಗಂಧ, ಕರ್ಪೂರ, ಅರಿಶಿಣ, ಕುಂಕುಮ ಎಲ್ಲ ಕೂಡ ಒಂದೇದ್ರಲ್ಲೇ ಇಡಿಸ್ಬಿಡುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಲ್ವಾ ನಾನು ಗಂಧನ ಏನರಲ್ಲಿ ಮಿಕ್ಸ್ ಮಾಡ್ತೀನಿ ಅಂತ. ಈ ಗಂಧನೂ ಕೂಡ ಈ ರೀತಿ ಪುಟ್ಟದಾಗಿರುವಂಥ ಒಂದು ಬಾಕ್ಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲೇ ಇಟ್ಕೋಬೋದು. ಇಷ್ಟಿದ್ರೆ ಸಾಕಲ್ವಾ, ನಮಗೆ ಪೂಜೆ ಮಾಡೋಕ್ಕೆ ಎಲ್ಲನೂ ಒಂದೇ ಕಡೆ ಸಿಕ್ಬಿಡುತ್ತೆ. ನೀವು ಕೂಡ ಈ ರೀತಿ ಆರ್ಗನೈಸರ್ನ ಯೂಸ್ ಮಾಡಿ, ಕಮ್ಮಿ ಸ್ಪೇಸ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮನೆಯಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಮಾಡಿದಾಗ ಈ ರೀತಿ ಎಲ್ಲ ರ್ಯಾಕ್ನ ಕೂಡ ಓಪನ್ ಮಾಡೋಕ್ಕಾಗಲ್ವಲ್ಲ, ಆಗ ಈ ರೀತಿ ಒಂದು ಬಾಕ್ಸ್ ಇದ್ದರೆ ಸಾಕು, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಸೆಕೆಂಡ್ ಟಿಪ್ ಬಂದುಬಿಟ್ಟು ಈ ರೀತಿ ಧೂಪ ಎಲ್ಲನೂ ಹಾಕಬೇಕಾದ್ರೆ ಕೋನ್ಸು ಸಿಗುತ್ತೆ ಅಲ್ವಾ ನಮಗೆ, ಈ ರೀತಿ ಕೋನ್ಸ್ ಎಲ್ಲ ಹಚ್ಬೇಕಾದ್ರೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಏನೂ ಇಲ್ಲ, ಈ ಎಡ್ಜಸ್ಸಲ್ಲಿ ನಾವು ದೀಪದಿಂದ ಹಚ್ಚಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಅಂಟ್ಕೊಂಡ್ಬಿಡುತ್ತೆ. ನಿಮಗೆ ಅದ್ರೂ ಕಷ್ಟ ಆದರೆ ಈ ರೀತಿ ಒಂದು ಕರ್ಪೂರದ ಬಿಳ್ಳೆನ ಈ ರೀತಿ ಸೈಡ್ಗೆ ಇಟ್ಬಿಟ್ಟು ಕರ್ಪೂರನ ಹಚ್ಚಿ, ಈ ರೀತಿ ಹಚ್ಚೋದ್ರಿಂದ ಬೇಗನೆ ಧೂಪ ಅನ್ನೋದು ಅಂಟ್ಕೊಂಡ್ಬಿಡುತ್ತೆ. ನೀವು ಇದೇ ಧೂಪಕ್ಕೇ ಸಾಂಬ್ರಾಣಿ ಪೌಡರ್ ಕೂಡ ಹಾಕ್ಬಿಟ್ಟು ಧೂಪ ಹಾಕ್ಕೋಬೋದು. ಈ ಟಿಪ್ ಯೂಸ್ಫುಲ್ ಆಯ್ತಲ್ಲ, ಯೂಸ್ಫುಲ್ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ ನೋಡಿ ಯಾವ ರೀತಿಯಾಗಿ ಉರಿತಾ ಇದೆ ಅಂತ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಈ ರೀತಿ ಪುಟ್ಟದಾಗಿರುವಂತಹ ಆರ್ಗನೈಸರ್ ಯೂಸ್ ಮಾಡೋದ್ರಿಂದ ದೇವ್ರ ಮನೆ ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ. ನಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸು ಒಂದೇ ಕಡೆನೇ ಇಟ್ಕೋಬೋದು. ಈ ರೀತಿ ಪುಟ್ಟದಾಗಿರುವಂಥ ಅರಿಶಿನ ಕುಂಕುಮ ಆಗಿರ್ಬೋದು, ನೋಡ್ತಾ ಇದ್ದೀರಲ್ಲ ಈ ರೀತಿ ಪುಟ್ಟದಾಗಿರುವಂತಹ ಡಬ್ಬಗಳು ಕೂಡ ಆರ್ಗನೈಸಿಂಗಾಗಿ ಯೂಸ್ ಮಾಡ್ಕೋಬೋದು. ನಮಗೆ ಬೇಕಾಗಿರುವಂತಹ ವಿಭೂತಿ ಇರ್ಬೋದು ಎಲ್ಲದನ್ನ ಒಂದು ಕಡೆ ಇಟ್ಕೋಬೋದು. ಈ ಆರ್ಗನೈಸರ್ನ ನೋಡಿ, ಧೂಪದ ಪೌಡರ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಆರ್ಗನೈಸಿಂಗಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ನೀಟಾಗಿ ತೆಕ್ಕೊಳ್ಬೋದು. ಈ ಕಡೆನೂ ಕೂಡ ಸೇಮ್ ಅದೇ ರೀತಿ ಬತ್ತಿ, ಹೂ ಬತ್ತಿ, ದಾರ ಎಲ್ಲ ಇಟ್ಕೊಳ್ಳೋಕ್ಕೆ ಈ ರೀತಿ ಪುಟ್ಟದಾಗಿರುವಂತಹ ಸ್ವೀಟ್ ತೊಗೊಂಬಂದಾಗ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸಸ್ನ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಈ ಮಳೆಗಾಲದಲ್ಲಿ ಈ ಬೆಂಕಿಪಟ್ಟಣ ಅನ್ನೋದು ತೇವ ಆಗಿಬಿಟ್ಟು ಆ ತೇವಕ್ಕೆ ಅಂಟತಾನೆ ಇರಲ್ಲ, ಸೊ ಅದ್ರ ಬದಲು ಈ ರೀತಿ ಕಡ್ಡಿಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡಿ. ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಬಿಟ್ಟು ಅದರ ಸೈಡ್ಸ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನೋಡಿ, ಈ ಟಿಪ್ ಅಂತೂ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಲ್ವಾ. ಈ ರೀತಿ ಸೈಡ್ಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಡಬಲ್ ಟೇಪ್ ಸಿಗುತ್ತಲ್ಲ, ಈ ರೀತಿ ಡಬಲ್ ಟೇಪ್ನ ನಮ್ಮ ಬಾಕ್ಸ್ ಮುಚ್ಚಳ ಯಾವ ಮೆಜರ್ಮೆಂಟಲ್ಲಿದೆಯೋ ಆ ಮೆಜರ್ಮೆಂಟ್ಗೆ ಕಟ್ ಮಾಡಿಕೊಂಡು ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿಬಿಡೋಣ. ಈಗ ಅದ್ರ ಮೇಲಿರುವಂಥ ಟೇಪ್ನ ತೆಗೆದುಬಿಟ್ಟು ನಾವು ಆಗಲೇ ಕಟ್ ಮಾಡ್ಕೊಂಡಿರೋಂಥ ಮ್ಯಾಚ್ ಬಾಕ್ಸ್ ಎಡ್ಜಸ್ಟ್ನ ಇದಕ್ಕೆ ಸ್ಟಿಕ್ ಮಾಡಿಬಿಡೋಣ. ಈ ರೀತಿ ಒಳಗಡೆ ಈ ರೀತಿ ಸ್ಟಿಕ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡೋದು. ನೋಡ್ತಿದ್ದೀರಲ್ಲ ಯಾವುದೇ ರೀತಿ ವೆಟ್ ಆಗಲ್ಲ, ಬೇಕು ಅಂದಿದ ತಕ್ಷಣ ನೀಟಾಗಿ ಕೂಡ ಅಂಟುತ್ತೆ. ನಾವು ಈ ರೀತಿ ಯೂಸ್ ಮಾಡಿದ್ದೀರಾ ಕೈಯಲ್ಲೇ ಅದೇ ರೀತಿ ಯೂಸ್ ಮಾಡ್ತಿದ್ರೆ ಅದರ ವೆಟ್ಗೆನೆ ಅಂದರೆ ತೇವಾಂಶಕ್ಕೇ ಸರಿಯಾಗಿ ಅಂಟಲ್ಲ. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ, ಇದು ಏನಂತ ಗೆಸ್ ಮಾಡಿ ನೋಡೋಣ. ಇದು ಸ್ಟವ್ ಹತ್ರ, ನಾವು ಚಿಕ್ಕಂದಾಗಿದ್ದಾಗ ನಮ್ಮ ಅಮ್ಮ ಒಲೆಗೆಲ್ಲ ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ಈ ರೀತಿ ರಂಗೋಲಿ ಅನ್ನೋದು ಹಾಕ್ತಿದ್ರಲ್ವ, ನಿಮ್ಮೆಲ್ಲರಿಗೂ ನೆನಪಿರುತ್ತೆ. ಸೊ ನಾವು ಅದೆಲ್ಲ ಮಾಡೋಕ್ಕಾಗಲ್ಲ. ಈಗ ಸ್ಟವ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ.
ನಾನ್ ವೆಜ್ ಎಲ್ಲ ಮಾಡಿದಾಗ ಸ್ಟೌವ್ ಅನ್ನೋದು ಸ್ವಲ್ಪ ಇದಾಗಿರುತ್ತಲ್ವಾ, ಸೊ ಅದನ್ನ ನಾವು ಶುದ್ಧಿಗೊಳಿಸೋಕ್ಕೆ ಈ ರೀತಿ ಧೂಪನ ಸ್ಟೌವ್ಗೆ ಎಲ್ಲ ಕಡೆ ಹಾಕೋದ್ರಿಂದ ಸ್ಟೌವಲ್ಲೂ ಏನಾದರೂ ಕ್ರಿಮಿಕೀಟಗಳಿದ್ರೆ ಅದೆಲ್ಲ ಹೋಗುತ್ತೆ, ನಮಗೆ ಸ್ಟೌವ್ ಕೂಡ ಮಡಿ ನೀಟಾಗದಂಗೆ ಆಗುತ್ತೆ, ಅಂದರೆ ಶುದ್ಧಿ ಆದಂಗೆ ಆಗುತ್ತೆ. ನೀವು ಕೂಡ ಈ ರೀತಿ ಮಾಡಿ ನೋಡಿ, ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನ್ ವೆಜ್ ಮಾಡಿದಾಗ ಪೂಜೆ ಮಾಡೋ ಟೈಮಲ್ಲಿ ಸ್ಟೌವ್ಗೆ ಈ ರೀತಿ ಧೂಪದಿಂದ ಈ ರೀತಿ ತೋರಿಸ್ಬಿಟ್ಟು ಸ್ಟೌವ್ ಎಲ್ಲ ಕಡೆಯೂ ಧೂಪನ ಹಾಕಿ ಈ ರೀತಿ ಮಾಡೋದ್ರಿಂದ ಕ್ರಿಮಿಕೀಟಗಳು ಹೋಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ. ನೆನ್ಪಿಡ್ಬೇಕಾದೇನಂದರೆ ಸ್ಟೌವ್ ಗ್ಯಾಸ್ನ ಎಲ್ಲ ಕಡೆ ಆಫ್ ಮಾಡಿ ಈ ರೀತಿ ಮಾಡಿ. ನೆಕ್ಸ್ಟ್ ಟಿಪ್ ನೋಡೋಣ, ಬ್ರಾಸ್ ಇರ್ಬೋದು, ಸಿಲ್ವರ್ ಐಟಮ್ಸ್ ಇರ್ಬೋದು, ತಾಮ್ರ, ಹಿತ್ತಾಳೆ, ನಾವು ಪೂಜಾ ಐಟಮ್ಸ್ ಏನು ಯೂಸ್ ಮಾಡ್ತೀವಿ ಈ ಐಟಮ್ಸ್ನೆಲ್ಲನೂ ನೀಟಾಗಿ ತೊಳೆದಿದ್ದಾದ್ಮೇಲೆ ಈ ರೀತಿ ಒಂದು ಕವರಲ್ಲಿ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಕಪ್ಪಗಾಗಲ್ಲ. ನಾವು ಎಷ್ಟು ದಿನ ಬೇಕಾದ್ರೂ ಇದನ್ನು ಈ ರೀತಿನೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ತೊಳೆದು ನೀಟಾಗಿ ಒರೆಸಿದಾದ್ಮೇಲೆ ಈ ರೀತಿಯಾಗಿರುವಂಥ ಒಂದು ಕವರಲ್ಲಿ ರ್ಯಾಪ್ ಮಾಡಿ ಇಡೋದ್ರಿಂದ ಈ ಐಟಮ್ಸು ಕಪ್ಪಗೇ ಆಗಲ್ಲ. ಸಿಲ್ವರ್ನು ಕೂಡ ನಾವು ಇದೇ ರೀತಿನೇ ಮಾಡಿಬಿಟ್ಟು ನೋಡಿ. ಈ ಟಿಪ್ಪು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಯೂಸ್ಫುಲ್ ಟಿಪ್ ಅಲ್ವಾ, ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಅಗರಬತ್ತಿ ಹಚ್ಚಬೇಕಾದ್ರೆ ನಮಗೆ ಅದರಿಂದ ಸುವಾಸನೆ ಬರ್ತಿರಲ್ಲ, ಸೊ ನೀವು ಅದೇ ರೀತಿ ಇದ್ದಾಗ ಈ ರೀತಿ ನೀರನ್ನ ಅದಕ್ಕೆಲ್ಲ ಸವರ್ಬಿಟ್ಟು ಅಗರಬತ್ತಿ ಹಚ್ಚೋದ್ರಿಂದ ಅದರ ಸುವಾಸನೆ ಅನ್ನೋದು ಹೊರಗಡೆ ಚೆನ್ನಾಗಿ ಬರುತ್ತೆ, ತುಂಬ ಹೊತ್ತು ಉರಿಯುತ್ತೆ. ನೀವು ಕೂಡ ಈ ಸರಿ ಇದೇ ಟಿಪ್ನ ಫಾಲೋ ಮಾಡಿ ನೋಡಿ, ನಿಮಗೆ ಅದರ ಡಿಫ್ರೆನ್ಸು ಗೊತ್ತಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಕೂಡ ಈ ಅಗರಬತ್ತಿ ಈ ರೀತಿ ಮಾಡೋದ್ರಿಂದ ಉರಿಯುತ್ತೆ, ಅದರ ಅರೋಮ ಅನ್ನೋದು ಎಲ್ಲ ಕಡೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಕೂಡ ಈ ಸತಿ ಮಾಡಬೇಕಾದ್ರೆ ಈ ರೀತಿ ವೆಟ್ಟ ಮಾಡಿ ಪೂಜೆ ಮಾಡಿ ನೋಡಿ, ಅಗರಬತ್ತಿ ಅನ್ನೋದು ಚೆನ್ನಾಗಿ ಉರಿಯುತ್ತೆ, ಘಮ ಅನ್ನೋದು ಮನೆಯೆಲ್ಲ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಧೂಪ ಎಲ್ಲ ಹಾಕಿದ ಆದಮೇಲೆ ಕರ್ಪೂರನ ಹಚ್ತೀವಲ್ವಾ, ಕರ್ಪೂರ ಹಚ್ಬೇಕಾದ್ರೆ ಈ ಕರ್ಪೂರ ಹಚ್ಚೋದಂತನೂ ಕಪ್ಪಗಾಗಿ ಅದು ತೊಳಿಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತೆ, ಸೊ ಆ ರೀತಿ ಆಗದಿರೋ ಇರಬೇಕು ಅಂದರೆ ಈ ರೀತಿ ಅಕ್ಷತೆ ಕಾಳನ್ನ ಸ್ವಲ್ಪ ಆ ಕರ್ಪೂರ ಹಚ್ಚೋ ಅಂತಹ ಉದ್ದರಣೆಗೆ ಹಾಕಿಬಿಟ್ಟು ಅದ್ರ ಮೇಲೆ ಕರ್ಪೂರನ ಹಚ್ಚೋದ್ರಿಂದ ಈ ಉದ್ದರಣೆ ಕೂಡ ನೀಟಾಗಿರುತ್ತೆ, ತೊಳಿಬೇಕಾದ್ರೂ ಕಷ್ಟ ಆಗಲ್ಲ, ಕಪ್ಪಗೂ ಕೂಡ ಆಗಲ್ಲ. ಈ ಟಿಪ್ ನಿಮ್ಮೆಲ್ಲರಿಗೂ ಗೊತ್ತಿರದೆಯೋ ಇಲ್ವೋ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಯೂಸ್ಫುಲ್ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ನೋಡೋಣ, ಎಲ್ಲರ ಮನೆಯಲ್ಲೂ ಈ ರೀತಿ ಸಿಲ್ವರ್ ಆಗಿರ್ಬೋದು ಅಥವಾ ತಾಮ್ರದ ಹಿತ್ತಾಳೆದು ದೀಪನ ಹಚ್ತಿರ್ತೀವಲ್ಲ, ಸೊ ದೀಪ ಹಚ್ಬೇಕಾದ್ರೆ ಡೈಲಿ ಕೂಡ ಈ ರೀತಿ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಹಚ್ಚೋದ್ರಿಂದ ನೆಕ್ಸ್ಟ್ ನಮ್ಮ ದೀಪನೂ ನೀಟಾಗಿ ಕಾಣಿಸುತ್ತೆ, ತೊಳಿಬೇಕಾದ್ರೂ ಕೂಡ ಈಸಿ ಆಗುತ್ತೆ. ದಿನಾಗ್ಲೂ ಬತ್ತಿನ ಚೇಂಜ್ ಮಾಡ್ತೀವಿ, ಬಟ್ ದೀಪಗಳನ್ನ ತೊಳೆಯೋಕ್ಕಾಗದೇ ಇರುವಂತಹವರು ಈ ಟಿಪ್ನ ಫಾಲೋ ಮಾಡಿ, ಆಗೋವಂತಹವರು ಆದಷ್ಟು ದೀಪನ ತೊಳೆದ್ಬಿಟ್ಟು ಮಾಡೋದ್ರಿಂದ ದೀಪಗಳು ಕೂಡ ನೀಟಾಗಿರುತ್ತೆ. ಹಾಗಿಲ್ಲ ಅಂದವರು ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ಎಣ್ಣೆ ಇರ್ಬೋದು ಕಪ್ಪಗಾಗಿರುವಂಥ ಕಲೆನ ಎಲ್ಲ ನೀಟಾಗಿ ಹೊರಿಸೋದ್ರಿಂದ ಶೈನಿಂಗು ಕೂಡ ಬರುತ್ತೆ, ದೀಪ ತೊಳೆಯೋ ಅವಶ್ಯಕತೆಯೂ ಇರಲ್ಲ, ನೆಕ್ಸ್ಟ್ ಟೈಮ್ ತೊಳೆದಾಗ ದೀಪಗಳನ್ನ ಬೇಗ ಈಸಿಯಾಗಿ ತೊಳೆದ್ಬಿಡ್ಬೋದು. ಈ ಟಿಪ್ಪೆಲ್ಲ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಈ ಟಿಪ್ ಅಂತೂ ನಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನಿಮ್ಮ ಯಾರಿಗಾದರೂ ಒಬ್ಬರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫೈನಲಿ ನೋಡಿ ಒರೆಸಿದಾದ್ಮೇಲೆ ಯಾವ ರೀತಿ ಒಳಿತಾ ಇದೆ ಅಂತ. ಈಗ ಇದಕ್ಕೆ ಎಣ್ಣೆನ ಹಾಕಿ ಬತ್ತಿನ ಹಾಕಿಬಿಟ್ಟು ದೀಪನ ಹಚ್ಕೋಬೋದು, ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ, ನಮ್ಮ ಮನಸ್ಗೂ ಕೂಡ ತುಂಬ ಪೀಸ್ಫುಲ್ಲಾಗಿ ಇರುತ್ತೆ. ನೀವು ಕೂಡ ಇದೇ ರೀತಿ ಮಾಡ್ತಾ ಇದ್ದೀರೋ ಫ್ರೆಂಡ್ಸ್? ನಿಮಗೆ ಈ ಟಿಪ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೀವು ಸ್ಕಿಪ್ ಮಾಡ್ತೀರಾ ನೋಡ್ತಾ ಹೋಗಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ದೇವ್ರ ಮನೆ ತೊಳಿಬೇಕಾದ್ರೆ ಅಂದರೆ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ, ಇದು ನೋಡಿ ಫ್ರೆಂಡ್ಸ್ ಜಾವಾದು ಪೌಡರ್ ಅಂತಾರಲ್ಲ, ಈ ಪೌಡರ್ನ ಸ್ವಲ್ಪ ಹಾಕಿ ನೋಡ್ತಾ ಇದ್ರಲ್ಲ, ಇಷ್ಟು ಹಾಕಿದ್ರೆ ಸಾಕು, ಎಷ್ಟು ಕೂಡ ಬೇಕಾಗಿರಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಇದ್ರ ಜೊತೆಗೇ ರೋಸ್ ವಾಟರ್ನ ಕೂಡ ಹಾಕಿ ದೇವ್ರ ಮನೆ ಒರೆಸೋದ್ರಿಂದ ಘಮ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ನಾವು ದೇವಸ್ಥಾನಕ್ಕೆ ಹೋಗಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಬರುತ್ತೆ, ಘಮ ಅನ್ನೋದು ಸೂಪರ್ವಾಗಿ ಬರುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾಗಿರುವಂತಹ ಒಂದು ಟಿಪ್ನ ಬೇರೆ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಂದರೆ ಚೆಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ದೇವ್ರ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ತುಂಬ ಪರಿಮಳ ಭರಿತವಾಗಿರುವಂತಹ ದೇವ್ರ ಮನೆ ನಮ್ಮದಾಗುತ್ತೆ. ನೀವು ಕೂಡ ಈ ಸರಿ ದೇವ್ರ ಮನೆ ಒರೆಸ್ಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ, ಘಮ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೂ ಕೂಡ ಇದೇ ರೀತಿ ಫೀಲ್ ಆಗಿದೆಯೋ ಇಲ್ವೋ ಅನ್ನೋದು. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ.
ನೆಕ್ಸ್ಟ್ ಟಿಪ್ ಸೇಮ್ ನಮ್ಮ ಸ್ಪೈಸ್ ಬಾಕ್ಸ್ ಆರ್ಗನೈಸರ್ ಅಂದರೆ ಅರ್ಶನ ಕುಂಕುಮ ಆರ್ಗನೈಸರ್ ಇದೆಯಲ್ಲ, ಇದರಲ್ಲಿ ಕರ್ಪೂರ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ತುಂಬ ದಿನದವರೆಗೂ ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ಅರಶಿನ ಕುಂಕುಮ ಯಾವ ರೀತಿ ತುಂಬ ದಿನದವರೆಗೂ ಇಟ್ಕೋಬೋದು ಅಂತ ನೋಡೋಣ. ನಾವು ಸಾಮಾನ್ಯವಾಗಿ ಅರಶಿನ ಕುಂಕುಮನ ಈ ರೀತಿ ಡಬ್ಬಗಳಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ತಿರ್ತೀವಲ್ಲ, ಸೊ ಈ ರೀತಿ ಸ್ಟೋರ್ ಮಾಡಬೇಕಾದ್ರೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಕರ್ಪೂರದ ಬೆಳೆನ ಈ ರೀತಿ ಡಬ್ಬದೊಳಗಡೆ ಹಾಕಿಬಿಟ್ಟು ಇಡೋದ್ರಿಂದ ತುಂಬ ದಿನದವರೆಗೂ ಹುಳ ಆಗದಿರ ನೀಟಾಗಿರುವಂತಹ ಅರಶಿನ ಕುಂಕುಮ ನಮ್ಮ ಮನೆಯಲ್ಲಿರುತ್ತೆ. ನೀವು ಕೂಡ ಈ ಟಿಪ್ನ ಫಾಲೋ ಮಾಡ್ತಾ ಇದ್ರೆ ನನಗೆ ತಿಳಿಸಿ, ಇಲ್ಲ ಅಂದವರು ಈ ಟಿಪ್ನ ಫಾಲೋ ಮಾಡಿ ನೋಡಿ, ತುಂಬ ದಿನದವರೆಗೂ ಅರಶಿನ ಕುಂಕುಮ ಹುಳ ಆಗದಿರ ನೀಟಾಗಿ ಇರುತ್ತೆ. ಲಾಸ್ಟ್ ಟಿಪ್ ಇದು, ಬಟ್ ನಾಟ್ ಲೀಸ್ಟ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಈ ಟಿಪ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಯಾರಿಗಾದರೂ ಯೂಸ್ಫುಲ್ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೀವೇನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ? ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.